ನೋಡಿ, ಇವತ್ತು ಪ್ರಜಾಪ್ರಭುತ್ವ ಕಗ್ಗೊಲೆಯನ್ನು ಮಾನ್ಯ ವಿಧಾನಸಭಾಧ್ಯಕ್ಷರು ಮಾಡಿದ್ದಾರೆ. ಹಾಗಾಗಿ ಅವ್ರ ವಿರುದ್ಧ ನಿರಂತರವಾದ ಹೋರಾಟ ನಡೆದಿದೆ. ಸದನವನ್ನು ನಾವೆಲ್ಲ ಸೇರಿ ಬಾಯ್ಕಾಟ್ ಮಾಡಿದ್ದೇವೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಜಿಲ್ಲಾವಾರು ಜಿಲ್ಲೆಯ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಮ್ಮ ಪಕ್ಷದ ಪ್ರತಿಭಟನೆ ಮಾಡೇ ಮಾಡ್ತೇವೆ. ಸೊ ಅದರಲ್ಲಿ ಎರಡು ಮಾತಿಲ್ಲ. ಆಯ್ತಾ, ಇದು ಖಂಡನೀಯ. ಯಾಕಂದರೆ 10 ಜನ ನಮ್ಮ ಶಾಸಕರನ್ನು ಅಮಾನತು ಮಾಡತಕ್ಕಂಥದ್ದು, ಇಂಥ ಅನೇಕ ಘಟನೆಗಳು ಕೂಡ ಕಳೆದ ಹಲವಾರು ದಿವಸಗಳಿಂದ ಕೂಡ ಆಗಿದೆ, ಹಿಂದೆ ಕೂಡ ಆಗಿದೆ. ಆದರೆ ಅವತ್ತು ಯಾರೂ ಕೂಡ ಈ ರೀತಿಯಾದ ನಿರ್ಧಾರಗಳನ್ನು ಮಾಡಿಲ್ಲ. ಇದು ಇವರು ಏಕಪಕ್ಷೀಯವಾಗಿ ಈ ನಿರ್ಧಾರವನ್ನು ಸ್ವೀಕಾರ ಮಾಡಿದ್ದಾರೆ. ಇದು ನಿಜವಾಗ ಕೂಡ ಖಂಡನೀಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ರಾಜ್ಯಪಾಲ ದೂರಿನ ನಂತರ ನಿಮ್ಮ ನಡೆ ಯಾವ ರೀತಿ ಇರುತ್ತೆ ಸರ್? ಖಂಡಿತವಾಗಿ ಇದು ಹೋರಾಟ ಮುಂದುವರಿಸ್ತೀವಿ. ಖಂಡಿತವಾಗಿ ಇಡೀ ರಾಜ್ಯಾದ್ಯಂತ ಜನರಿಗೆ ತಿಳಿಯಲು ಅಂತ ಕೆಲಸ ಖಂಡಿತವಾಗಿ ಮಾಡ್ತೀವಿ.